ನಮಸ್ಕಾರ ಸ್ನೇಹಿತರೆ, ಇಲ್ಲಿಯ ತನಕ ನೀವು ಅದೆಷ್ಟೋ ಭಯಾನಕ ಮತ್ತು ದೇವಗಳ ವಿಡಿಯೋಸ್ ನೋಡಿರಬಹುದು. ಆದರೆ ಇಂದಿನ ಈ ವಿಡಿಯೋ ಅವುಗಳಿಗಿಂತ ಖತರ್ನಾಕ್ ಆಗಿದೆ. ಯಾಕಂದ್ರೆ ಇಂದು ನಾನು ನಿಮಗೆ ಇಂಥ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿಸಲಿದ್ದೇನೆ. ಈತ ಒಬ್ಬ ಸೈಂಟಿಸ್ಟ್ ಆಗಿದ್ದು 1934ರಲ್ಲಿ ಆತ ತುಂಬಾನೇ ಪ್ರಸಿದ್ಧಿಯಾಗಿದ್ದ. ಯಾಕಂದ್ರೆ ಆತ ಜಗತ್ತಿನಲ್ಲಿ ಇಂಥ ಏಕಮಾತ್ರ ಸೈಂಟಿಸ್ಟ್ ಆಗಿದ್ದನು. ಈತ ಸತ್ತು ಹೋದ ಯಾವುದಾದ್ರೂ ಪ್ರಾಣಿಗಳನ್ನಾಗಲಿ ಅಥವಾ ಮನುಷ್ಯನನ್ನಾಗಲಿ ಮತ್ತೆ ಬದುಕಿಸುತ್ತಿದ್ದನು. ಸಾಮಾನ್ಯವಾಗಿ ಅವರ ಈ ಆವಿಷ್ಕಾರವು ಪೂರ್ತಿ ಜಗತ್ತನ್ನೇ ಅಲಗಾಡಿಸಿತ್ತು ಮತ್ತು ಎಲ್ಲರನ್ನ ಬೆಚ್ಚಿ ಬೆಳೆಸಿತ್ತು. ಆದರೆ ಕೆಲವು ಕಾರಣಗಳಿಂದ ಅವರು ತಮ್ಮ ರಿಸರ್ಚ್ ಅನ್ನು ಮಧ್ಯದಲ್ಲೇ ಬಿಟ್ಟರು. ಸ್ವಲ್ಪ ಇಮ್ಯಾಜಿನ್ ಮಾಡಿ, ಸ್ವಲ್ಪ ಯೋಚಿಸಿ. ಒಂದು ವೇಳೆ ಇಂದು ಅವರು ತಮ್ಮ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ದರೆ, ಈ ಎಕ್ಸ್ಪರಿಮೆಂಟ್ನಲ್ಲಿ ಆಗಿದ್ದರೆ ಈ ಜಗತ್ತೇ ಬೇರೆ ಆಗಿರುತ್ತಿತ್ತು. ಹಾಗಾದ್ರೆ ಬನ್ನಿ ಆ ಪೂರ್ತಿ ಸ್ಟೋರಿಯನ್ನು ಮತ್ತು ಅವರ ಈ ಎಕ್ಸ್ಪರಿಮೆಂಟ್ ಬಗ್ಗೆ ತಿಳಿಸ್ತೀನಿ. ಅದಕ್ಕೂ ಮುನ್ನ ನಿಮ್ಮಲ್ಲಿ ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಚಾನಲ್ಗೆ ನೀವು ಹೊಸದಾಗಿ ಭೇಟಿಯಾಗಿದ್ರೆ ಚಾನಲ್ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಷನ್ ಬೆಲ್ ಕೂಡ ಒತ್ತಿ. ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡ್ಬೋದು. 1934ರಲ್ಲಿ ವಿಜ್ಞಾನದ ಇತಿಹಾಸದಲ್ಲಿ ಈ ರೀತಿ ಆಯಿತು. ಅದರ ಬಗ್ಗೆ ಯಾರಿಗೂ ಸಹ ಅಂದಾಜು ಕೂಡ ಇರಲಿಲ್ಲ. ಪ್ರಕೃತಿಯ ನಿಯಮಗಳಿಗೆ ಎದುರಾಗಿ ಬ್ರೆಕ್ಲಿಯ ಒಬ್ಬ ವಿಜ್ಞಾನಿಯು ರಾಬರ್ಟ್ ಇ ಕಾರ್ನಿಶ್ ಅವರು ಸತ್ತು ಹೋದ ಪ್ರಾಣಿಯನ್ನ ಬದುಕಿಸಿ ತೋರಿಸಿದರು. ಇದು ಇಲ್ಲಿಯ ತನಕ ಇರುವ ಎಲ್ಲಕ್ಕಿಂತ ಖತರ್ನಾಕ್ ಮತ್ತು ಸವಾಲಿನ ಪ್ರಯೋಗವಾಗಿತ್ತು. ಈ ಪ್ರಯೋಗದ ನಂತರ ಒಂದು ಫಿಲ್ಮ್ ಕೂಡ ಮಾಡಿದ್ರು. ಇದರಲ್ಲಿ ರಾಬರ್ಟ್ ಮೂಲಕ ಪ್ರಯೋಗ ಮಾಡಿದ ನಿಜವಾದ ವಿಡಿಯೋವನ್ನು ಬಳಸಲಾಗಿದೆ. ಅದರ ನಂತರ ರಾಬರ್ಟ್ ಇ ಕಾರ್ನಿಶ್ ಅವರ ಜೊತೆ ಯಾವ ರೀತಿ ಅನುಭವ ಆಯಿತು ಅಂದರೆ, ಅವರು ಈ ಪ್ರಯೋಗವನ್ನು ಮತ್ತೆ ಮಾಡಲು ಮುಂದಾಗಲಿಲ್ಲ. ರಾಬರ್ಟ್ ಅವರು ತನ್ನ ಈ ಪ್ರಯೋಗಕ್ಕಾಗಿ ಕೆಲವು ಇಂಥ ಕೆಲಸಗಳನ್ನು ಸಹ ಮಾಡಿದ್ದಾರೆ. ಇದರ ನಂತರ ಜಗತ್ತು ಇವರಿಗೆ ಹುಚ್ಚ ವಿಜ್ಞಾನಿ ಅಂತ ಕರೆಯುತ್ತಿತ್ತು. ಹಾಗಾದರೆ ಆ ಎಕ್ಸ್ಪರಿಮೆಂಟ್ ಆದರೂ ಏನಿತ್ತು ಅಂತ ನೋಡೋಣ ಬನ್ನಿ. ಮನುಷ್ಯರನ್ನ ಮರಳಿ ಬದುಕಿಸಲು ರಾಬರ್ಟ್ ಇ ಕಾರ್ನಿಶ್ ಅವರು ಹಲವಾರು ವರ್ಷಗಳಿಂದ ರಿಸರ್ಚ್ ಮಾಡ್ತಾ ಇದ್ರು. ಇದರ ನಂತರ ಅವರು ಒಂದು ಇಂಥ ಟೆಕ್ನಿಕ್ ಹುಡುಕಿದರು, ಇದರಿಂದ ಸತ್ತುಹೋದ ಜನರನ್ನ ಬದುಕಿಸಬಹುದಾಗಿತ್ತು. ಇವರ ಪ್ರಕಾರ ಒಬ್ಬ ಮೃತ ವ್ಯಕ್ತಿಯ ದೇಹದ ಒಳಗೆ ರಕ್ತದ ಪ್ರಭಾವವು ಅಂದರೆ ರಕ್ತವು ಹರಿದಾಡಲು ಮತ್ತೆ ಪ್ರಾರಂಭವಾದರೆ ಆತನನ್ನು ಮತ್ತೆ ಬದುಕಿಸಬಹುದು. ಈ ಮಾತನ್ನು ಸಾಬೀತುಪಡಿಸಲು ಇವರು ಕೆಲವು ಸಾಧಾರಣವಾದ ಉಪಕರಣಗಳನ್ನು ಬಳಸಿದರು. ಇವುಗಳಲ್ಲಿ ಮುಖ್ಯವಾಗಿದ್ದು ಟೀಟಾಡ್ ಬೋರ್ಡ್. ಇದರ ಬಗ್ಗೆ ನಿಮಗಂತೂ ತಿಳಿದಿರಬಹುದು. ಇದು ಒಂದು ಸಾಮಾನ್ಯ ಬೋರ್ಡ್ ರೀತಿ ಇರುತ್ತದೆ. ಸಾಮಾನ್ಯವಾಗಿ ನೀವು ನೋಡಿರಬಹುದು, ಇವುಗಳ ಮೇಲೆ ಮಕ್ಕಳು ಆಟ ಆಡುತ್ತಾರೆ. ಅದೇ ಬೋರ್ಡ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಪ್ರಯೋಗದಲ್ಲಿ ರಾಬರ್ಟ್ ಅವರು ಸತ್ತು ಹೋದ ವ್ಯಕ್ತಿಯನ್ನು ಟೀಟಾಡ್ ಬೋರ್ಡ್ ಮೇಲೆ ಮಲಗಿಸಿ ಜೋರಾಗಿ ತಿರುಗಿಸುತ್ತಿದ್ದರು, ಇದರಿಂದ ಶರೀರದ ಒಳಗೆ ರಕ್ತವು ಮರಳಿ ತಿರುಗಲಿ ಅಂತ. ಈ ಪ್ರಯೋಗವನ್ನು, ಈ ಎಕ್ಸ್ಪರಿಮೆಂಟನ್ನು ಸಫಲವಾಗಿಸಲು ಮೆಡಿಕಲ್ ಸಹಾಯವನ್ನು ಸಹ ಪಡೆದರು. ಆದರೆ ಅದರಿಂದ ಅವರಿಗೆ ಯಶಸ್ಸು ಸಿಗಲಿಲ್ಲ. ಈ ಪ್ರಯೋಗದಲ್ಲಿ ಅಸಫಲರಾದ ನಂತರ ರಾಬರ್ಟ್ ಅವರು ಈ ಎಕ್ಸ್ಪರಿಮೆಂಟನ್ನು ಪ್ರಾಣಿಗಳ ಮೇಲೆ ಮಾಡಲು ಮುಂದಾದರು. ಮೇ 1934ರಲ್ಲಿ ರಾಬರ್ಟ್ ಅವರು ತಮ್ಮ ಪ್ರಯೋಗಕ್ಕಾಗಿ 5 ನಾಯಿಗಳನ್ನು ಬಳಸಿದರು. ಇವುಗಳ ಹೆಸರನ್ನು ಇವರು ಲೆಜರಸ್ 1 2 3 4 5 ಅಂತ ಇಟ್ಟರು. ಈ ಎಲ್ಲ ನಾಯಿಗಳನ್ನು ರಾಬರ್ಟ್ ಅವರು ನೈಟ್ರೋಜನ್ ಗ್ಯಾಸ್ ಮಿಶ್ರಣವನ್ನು ನೀಡಿ ಕೊಂದು ಹಾಕಿದರು. ನಂತರ ಸತ್ತು ಹೋದ ಇವುಗಳ ಶರೀರವನ್ನು ಟೀಟರ್ ಬೋರ್ಡ್ಗೆ ಕಟ್ಟಿ ಹಾಕಿದರು. ನಂತರ ಇವುಗಳ ಶರೀರದಲ್ಲಿ ಇಂಜೆಕ್ಷನ್ ಸಹಾಯದಿಂದ ಇಂಥ ಒಂದು ಮಿಶ್ರಣವನ್ನು ಹಾಕಲಾಯಿತು. ಇದರಲ್ಲಿ ಅಡ್ರೆನಾಲಿನ್ಸ್ ಇತ್ತು. ಇದರ ನಂತರ ಇವುಗಳ ಬಾಯಿಯಲ್ಲಿ ಮಷಿನ್ಗಳ ಸಹಾಯದಿಂದ ಆಕ್ಸಿಜನ್ ಸಪ್ಲೈ ಮಾಡಲಾಯಿತು. ಇದರ ಜೊತೆ ಬೋರ್ಡನ್ನು ಹಿಂದೆ ಮುಂದೆ ತಿರುಗಿಸುತ್ತಿದ್ದರು, ಯಾಕಂದರೆ ಈ ಮಿಶ್ರಣ ಸುಲಭವಾಗಿ ಇವುಗಳ ಶರೀರದಲ್ಲಿ ಸೇರಲಿ ಅಂತ. ಎಕ್ಸ್ಪರಿಮೆಂಟ್ ನಂತರ ಮೊದಲು 3 ನಾಯಿಗಳು ಕೆಲವು ಸಮಯದವರೆಗೆ ಮರಳಿ ಜೀವಂತ ಅಂತೂ ಆದವು. ಆದರೆ ಕೆಲವು ಸಮಯದ ನಂತರ ಇವು ಕೋಮಾದಲ್ಲಿ ಹೋದವು. ಇಲ್ಲಿ ಲಾಜರಸ್ 5 and 4 ಯಶಸ್ವಿಯಾಗಿ ಮರಳಿ ಜೀವಂತವಾದವು. ಅಂದರೆ 5 ಮತ್ತು 4ನೇ ನಂಬರ್ ಇರುವ ನಾಯಿಗಳು ಯಶಸ್ವಿಯಾಗಿ ಮರಳಿ ಜೀವಂತಗೊಂಡವು. 1935ರಲ್ಲಿ ಮಾಡರ್ನ್ ಮೆಕ್ಯಾನಿಕ್ಸ್ನಲ್ಲಿ ಮುದ್ರಣಗೊಂಡ ಒಂದು ಆರ್ಟಿಕಲ್ ಪ್ರಕಾರ ಮರಳಿ ಜೀವಂತವಾದ ನಂತರ ಲಾಜರಸ್ 4 ಅಂದರೆ 4ನೇ ನಂಬರ್ನ ನಾಯಿಯು ಯಾರ ಸಹಾಯ ಇಲ್ಲದೆ ಅದಕ್ಕೆ ನಿಲ್ಲಲು ಆಗುತ್ತಿರಲಿಲ್ಲ. ಅದೇ 5ನೇ ನಾಯಿಯಾದ ಲಾಜರಸ್ 5 ಕೇವಲ 4 ದಿನಗಳಲ್ಲಿ ಪೂರ್ತಿಯಾಗಿ ನಾರ್ಮಲ್ ಆಗಿತ್ತು. ಸಾಮಾನ್ಯವಾಗಿ ಎಕ್ಸ್ಪರಿಮೆಂಟ್ ನಂತರ ಈ 2 ನಾಯಿಗಳು ಎಲ್ಲಿಯ ತನಕ ಜೀವಂತವಾಗಿದ್ದವು ಅಂತ ಇದರ ಬಗ್ಗೆ ಯಾರಿಗೂ ತಿಳಿದಿಲ್ಲ. 1934ರಲ್ಲಿ ಈ ಎಕ್ಸ್ಪರಿಮೆಂಟ್ ಮೇಲೆ ಒಂದು ಫಿಲ್ಮ್ ರೆಡಿ ಮಾಡಿದ್ರು. ಇದರ ಹೆಸರು ಲೈಫ್ ರಿಟರ್ನ್ಸ್. ಈ ಫಿಲ್ಮ್ನಲ್ಲಿ ಸ್ವತಃ ರಾಬರ್ಟ್ ಅವರು ಕೆಲಸ ಮಾಡಿದ್ದರು.
ಜೊತೆಗೆ ಈ ಫಿಲ್ಮ್ ನಲ್ಲಿ ರಾಬರ್ಟ್ ಅವರ ಮೂಲಕ ನಡೆದ ನಿಜವಾದ ವಿಡಿಯೋಗಳನ್ನು ಬಳಸಿದ್ದಾರೆ ಈ ಕಾರಣದಿಂದ ಈ ಫಿಲ್ಮ್ ಮೇಲೆ ತುಂಬಾ ವಿರೋಧಗಳು ಸೃಷ್ಟಿಯಾಗಿದ್ದವು ಈ ಫಿಲ್ಮ್ ಇಂದಿಗೂ ನಿಮಗೆ YouTube ನಲ್ಲಿ ಸಿಗುತ್ತದೆ ನೀವು ಸರ್ಚ್ ಮಾಡಿ ನೋಡಬಹುದು ಪ್ರಾರಂಭದಲ್ಲಿ ರಾಬರ್ಟ್ ಇ ಕಾರ್ನಿಶ್ ಈ ಎಕ್ಸ್‌ಪರಿಮೆಂಟ್ ಅನ್ನು ಕ್ಯಾಲಿಫೋರ್ನಿಯಾದ ಬರ್ಕ್ಲಿ ಊರಿನಲ್ಲಿ ಮಾಡಿದ್ದರು ಆದರೆ ಮೀಡಿಯಾದವರ ಕಾರಣ ಅವರು ಅಲ್ಲಿಂದ ಬೇರೆ ಊರಿಗೆ ಶಿಫ್ಟ್ ಆದರು ಈ ಪ್ರಯೋಗದಲ್ಲಿ ನಾಯಿಗಳನ್ನು ಬಳಸಿದ ಕಾರಣದಿಂದ ಇವರ ಮೇಲೆ ಎಲ್ಲಾ ಕಡೆ ತುಂಬಾ ವಿರೋಧಗಳು ಆಗುತ್ತಿದ್ದವು ಇಷ್ಟಲ್ಲಾದರೂ ರಾಬರ್ಟ್ ಅವರ ಹಲವಾರು ಎಕ್ಸ್‌ಪರಿಮೆಂಟ್ ಗಳು ಇತಿಹಾಸದಲ್ಲಿ ಎಲ್ಲಕ್ಕಿಂತ ಯಶಸ್ವಿ ಪ್ರಯೋಗಗಳಲ್ಲಿ ಒಂದು ಆಗಿದೆ ಪ್ರಾಣಿಗಳ ಮೇಲೆ ನಡೆಸಿದ ಈ ಪ್ರಯೋಗದಲ್ಲಿ ಯಶಸ್ವಿ ಸಿಕ್ಕ ನಂತರ 1947 ರಲ್ಲಿ ಈ ಪ್ರಯೋಗವನ್ನು ಒಂದು ಮೃತ ವ್ಯಕ್ತಿಯ ಶರೀರದ ಮೇಲೆ ಮಾಡಲು ಮುಂದಾದರು ಈ ಪ್ರಯೋಗಕ್ಕಾಗಿ ಇವರಿಗೆ ಒಬ್ಬ ವ್ಯಕ್ತಿಯು ಸಿಕ್ಕನು ಈತನ ಹೆಸರು ಥಾಮಸ್ ಎಂಸಿ ಮಂಗ್ಲೆ ಕೋರ್ಟ್ನ ಆದೇಶದ ಪ್ರಕಾರ ಥಾಮಸ್ ಅವರಿಗೆ ಮೃತ್ಯುದಂಡವಿತ್ತು ಯಾವಾಗ ರಾಬರ್ಟ್ ಅವರ ಪ್ರಯೋಗಗಳ ಬಗ್ಗೆ ಥಾಮಸ್ ಅವರಿಗೆ ತಿಳಿಯಿತೋ ಆಗ ಅವರನ್ನ ಸಂಪರ್ಕಿಸಿದರು ಇದರ ನಂತರ ರಾಬರ್ಟ್ ಅವರು ತಮ್ಮ ಪ್ರಯೋಗಕ್ಕಾಗಿ ಥಾಮಸ್ ಅವರ ಮೃತ ಶರೀರದ ಬಳಕೆಗಾಗಿ ಬೇಡಿಕೆಯನ್ನ ಇಟ್ಟರು ಆದರೆ ಕೋರ್ಟ್ ಇವರ ಈ ಅರ್ಜಿಗೆ ಈ ಮಾತನ್ನ ಹೇಳಿ ನಿರಾಕರಿಸಿತು ಒಂದು ವೇಳೆ ಥಾಮಸ್ ಮರಳಿ ಜೀವಂತವಾದರೆ ಆತನನ್ನ ಜೈಲಿನಿಂದ ಬಿಡುಗಡೆ ಮಾಡಬೇಕಾಗುತ್ತದೆ ಇದಂತೂ ಪಾಸಿಬಲ್ ಆಗಿರಲಿಲ್ಲ ಈ ಘಟನೆಯ ನಂತರ ರಾಬರ್ಟ್ ಅವರಿಗೆ ತುಂಬಾ ಆಳವಾದ ಆಘಾತ ಉಂಟಾಯಿತು ಈ ಪ್ರಯೋಗವನ್ನ ಇನ್ಯಾವತ್ತೂ ಮಾಡಬಾರದು ಅಂತ ನಿರ್ಧಾರ ತೆಗೆದುಕೊಂಡರು ಸ್ವಲ್ಪ ಯೋಚಿಸಿ ಏನಾಗುತ್ತಿತ್ತು ಒಂದು ವೇಳೆ ರಾಬರ್ಟ್ ಕಾರ್ನಿಶ್ ಅವರು ಯಾವುದಾದರೂ ಮೃತ ವ್ಯಕ್ತಿಯನ್ನ ಬದುಕಿಸಿದ್ದರೆ ಈ ಪ್ರಯೋಗದ ನಂತರ ಹಲವಾರು ವಿಜ್ಞಾನಿಗಳು ಮನುಷ್ಯನನ್ನ ಮರಳಿ ಬದುಕಿಸಲು ಪ್ರಯತ್ನಗಳನ್ನು ಮಾಡಿದ್ರು ಆದರೆ ಅವರಿಗೆ ಯಶಸ್ಸು ಸಿಕ್ಕಿಲ್ಲ ಇಂದಿಗೂ ಇಂತ ಕೆಲವು ದೇಶಗಳಿವೆ ಅಲ್ಲಿ ಈ ವಿಷಯದ ಮೇಲೆ ಪ್ರಯೋಗಗಳು ನಡೆಯುತ್ತಲೇ ಇವೆ ಮತ್ತು ಹೊಸ ಹೊಸ ಪ್ರಯೋಗಗಳು ಪ್ರತಿದಿನ ನಡೆಯುತ್ತಿವೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಾಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮತ್ತೊಂದು ರೋಚಕ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಸೋ ಎಲ್ಲಾ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಕ್ಕೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ ಧನ್ಯವಾದಗಳು